ಕೊಲೆ ಪ್ರಕರಣದಲ್ಲಿ ಸದ್ಯ ಜೈಲು ವಾಸದಲ್ಲಿರುವಂತಹ ನಟ ದರ್ಶನ್ ಅವರ ಬಿಡುಗಡೆಗಾಗಿ ಅವರ ಪತ್ನಿ ದೇವರ ಮೊರೆ ಹೋಗಿದ್ದಾರೆ ಮೂಕಾಂಬಿಕೆಯ ಆರಾಧನೆಗೆ ಮುಂದಾಗಿದ್ದಾರೆ ಇನ್ನು ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ವಿದ್ವಾಂಸರಾದಂತಹ ಹೆಂಗರ್ ಹೆಂಗಾರಿದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಗುರುಗಳೇ ಇವತ್ತು ಮೂಕಾಂಬಿಕೆಯ ಆರಾಧನೆ ಹಾಗೂ ಒಂದಷ್ಟು ಪೂಜಾ ವಿಧಿ ವಿಧಾನಗಳನ್ನ ಮಾಡಲಿಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಮುಂದಾಗಿದ್ದಾರೆ ಈ ನವಚಂಡಿಕ ಯಾಗ ಅದು ಏನು ಗುರುಗಳೇ ಅದರ ಲಾಭ ಪ್ರತಿಫಲಗಳು ಏನಾಗ್ತವೆ ನಮಸ್ತೆ ಗರುಡಾರೂಢ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಇದು ಕೊಲ್ಲಾಪುರದ ಮಹಾಲಕ್ಷ್ಮಿ ಸ್ತುತಿ ಇದು ಮಹಾಲಕ್ಷ್ಮಿ ಅಷ್ಟಕ ಅಂತ ಒಂದು ಶಂಕರಾಚಾರ್ಯರು ಬರೆದಿದ್ದಾರೆ ಅಂತಹ ಒಂದು ಭಗವತ್ಪಾದರ ಒಂದು ಸ್ತೋತ್ರಗಳನ್ನು ಸ್ಮರಣೆ ಮಾಡ್ತಾ ನಮ್ಮ ಕರ್ನಾಟಕದಲ್ಲಿಯೇ ಒಂದು ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದು ನಮ್ಮ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಅಲ್ಲಿ ಸಾಕ್ಷಾತ್ ದೇವಿ ನೆಲೆಸಿದ್ದಾಳೆ ಅನ್ನುವಂತಹ ನಂಬಿಕೆ ಇದೆ ಈ ದುರ್ಗಾ ಸಪ್ತಶತಿ ಅಂತ ಒಂದು ಬರ್ತದೆ ಅದು ಮಾರ್ಕಂಡೇಯ ಪುರಾಣದಲ್ಲಿ ಇದೆ ಏಳ್ನೂರು ಶ್ಲೋಕಗಳಿಂದ ಕೂಡಿದಂತಹ ದುರ್ಗೆಯ ಎಲ್ಲ ವಿಚಾರಗಳನ್ನು ಹೇಳುವಂತಹ ಒಂದು ಕಥಾನಕ ಒಂದು ಸ್ತೋತ್ರ ಈ ದುರ್ಗಾ ಸಪ್ತಶತಿ ಅನ್ನೋದು ಹೇಗೆ ದೇವಿ ದುಷ್ಟರನ್ನು ಧ್ವಂಸ ಮಾಡಿ ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡಿದ್ಲು ಅಂತಹ ಮಹಾದೇವಿಯನ್ನು ನಾವು ಆಶ್ರಯಿಸಿದರೆ ಏನೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿ ಹೇಳ್ತಾ ಆ ದೇವಿ ಎನ್ನುವಂತಹ ಶಕ್ತಿಯೇ ಮಹಾಕಾಲಿ ಮಹಾ ಸರಸ್ವತಿ ಮಹಾಲಕ್ಷ್ಮಿಯರ ಸ್ವರೂಪ ಆ ದೇವಿ ಆರಾಧನೆ ಮಾಡೋದ್ರಿಂದ ನಮಗೆ ಸಕಲ ಸಂಪತ್ತುಗಳು ಉಂಟಾಗ್ತದೆ ಹಿಂದೆ ಹೇಗೆ ಉಂಟಾಗಿತ್ತು ಅನ್ನುವಂತಹ ಎಲ್ಲ ಚರಿತ್ರೆಯನ್ನು ಸಪ್ತಶತಿಯಲ್ಲಿ ಹೇಳ್ತಾರೆ ಈ ದುರ್ಗಾಸಪ್ತಶತಿಯನ್ನು ಕ್ರಮಬದ್ಧವಾಗಿ ಪಾರಾಯಣವನ್ನು ಮಾಡಿ ಆ ಒಂದು ದುರ್ಗಾಸಪ್ತಶತಿಯ ಮೂಲಕ ಆ ದುರ್ಗಾಸಪ್ತಶತಿಯ ಕ್ರಮದಲ್ಲಿ ಹೇಳಿರುವಂತೆ ಕೆಲವು ಪದಾರ್ಥಗಳನ್ನು ಉಪಯೋಗಿಸಿ ಉದಾಹರಣೆಗೆ ತುಪ್ಪ ಸಮಿತು ಚರು ಇತ್ಯಾದಿಗಳನ್ನೆಲ್ಲ ಉಪಯೋಗಿಸ್ಕೊಂಡು ಹೋಮ ಮಾಡೋದನ್ನು ಚಂಡಿಕಾ ಹೋಮ ಅಂತ ಕರೀತಾರೆ ಆ ದುರ್ಗಾಸಪ್ತಶತಿಯ ಪಾಠಕ್ಕೇನೆ ಚಂಡಿ ಅಂತ ಹೆಸರು ಅದರಲ್ಲಿ ಒಂದು ಬಾರಿ ಹೋಮವನ್ನು ಮಾಡಿದ್ರೆ ಅಂದರೆ ಒಂದು ಬಾರಿ ದುರ್ಗಾ ಸಪ್ತಶತಿಯ ಪೂರ್ಣ ಹೋಮವನ್ನು ಮಾಡಿದ್ರೆ ಅದು ಏಕ ಚಂಡಿಕಾ ಯಾಗ ಆಗುತ್ತೆ ಅದನ್ನೇ ಒಂಬತ್ತು ಬಾರಿ ಅನುವರ್ತನ ಮಾಡಿ ಅದರ ಮೂಲಕ ಹೋಮವನ್ನು ಮಾಡಿದ್ರೆ ಅದು ನವಚಂಡಿಕಾ ಯಾಗ ಆಗುತ್ತೆ ಅದನ್ನು ನೂರು ಬಾರಿ ಹೋಮವನ್ನು ಮಾಡಿದ್ರೆ ಅದು ಶತಚಂಡಿಕಾ ಯಾಗ ಆಗುತ್ತೆ ಅದನ್ನು ಸಾವಿರ ಬಾರಿ ಮಾಡಿದ್ರೆ ಸಹಸ್ರ ಚಂಡಿಕಾ ಯಾಗ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಅನೇಕ ಎಲ್ಲ ರಾಜಕಾರಣಿಗಳು ದೊಡ್ಡವರು ಎಲ್ಲರೂ ಮಾಡಿರೋದನ್ನು ನಾವು ನೋಡಿದ್ದೀವಿ ಈ ನವಚಂಡಿಕಾ ಯಾಗ ಅದರ ಹಿನ್ನೆಲೆ ಏನು ಅದು ಯಾವ ರೀತಿ ಪ್ರತಿಫಲಗಳು ಸಿಗುತ್ತೆ ಪೂಜೆ ಮಾಡಿದರೆ ನವಚಂಡಿಕಾ ಯಾಗದಲ್ಲಿ ಆ ಯಾಗದ ಕ್ರಮವನ್ನು ಕೂಡ ದುರ್ಗಾ ಸಪ್ತಶತಿಯ ಆರಂಭದಲ್ಲೇ ಹೇಳಲಾಗಿದೆ ಹೀಗೆ ಮಾಡಿದ್ರೆ ಈ ಥರ ಫಲಗಳು ಸಿಗುತ್ತೆ ಅಂತ ಈ ಮೊದಲು ಆ ದೇವಸ್ಥಾನದಲ್ಲಿ ಮುಖ್ಯವಾಗಿ ಕೊಲ್ಲಾಪುರ ದೇವಸ್ಥಾನದಲ್ಲಿ ಇದು ನಡೀತಾನೆ ಇರ್ತದೆ ಅಂದರೆ ಇದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಅಲ್ಲಿ ಇದರಲ್ಲೇ ಬಹಳಷ್ಟು ಎಕ್ಸ್ಪರ್ಟ್ ಆದವರೆಲ್ಲ ಇದ್ದಾರೆ ಯಾಕೆಂದರೆ ಅದನ್ನು ಪದೇ ಪದೇ ಮಾಡ್ತಾ ಇರ್ತಾರೆ ಅಲ್ಲಿ ಅದರಿಂದ ಅವರಿಗೆಲ್ಲ ಅದು ಅನುಷ್ಠಾನದಲ್ಲೇ ಬಂದಿದೆ ಅದೇ ಥರ ಮೈಸೂರು ಚಾಮುಂಡಿ ಬೆಟ್ಟದಲ್ಲೂ ಕೂಡ ಯಾಗಗಳು ನಡೀತಾ ಇರುತ್ತೆ ಇವತ್ತಿಗೂ ತಮಗೆಲ್ಲ ಗೊತ್ತಿದೆ ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡ್ರೇ ಟೈಮ್ ಸಿಗೋದೆ ಕಷ್ಟ ಅಷ್ಟು ಇಲ್ಲಿ ಚಂಡಿಕಾ ಯಾಗಗಳು ನಡೆಯುತ್ತೆ ಈ ಚಂಡಿಕಾ ಯಾಗಕ್ಕೆ ಮೊದಲು ಒಂದು ಇಷ್ಟು ಜನ ಪಾರಾಯಣಕ್ಕೆ ಇಷ್ಟು ಜನ ಹೋಮಕ್ಕೆ ಅಂತ ಒಂದಷ್ಟು ಬೇಕಾಗ್ತಾರೆ ಅವರನ್ನು ವರ್ಣ ಮಾಡಬೇಕು ವರ್ಣ ಅಂದ್ರೆ ನೀವು ಆ ಪೂಜೆಗೆ ನೀವು ಬನ್ನಿ ದಯವಿಟ್ಟು ನಮಗೆ ಮಾಡಿಕೊಡಿ ಅಂತ ಕೇಳ್ಕೋಬೇಕು ಮೇಲೆ ವಸ್ತುಗಳನ್ನೆಲ್ಲ ತಂದು ಅವರು ಕ್ರಮಬದ್ಧವಾಗಿ ಅನುಷ್ಠಾನ ಮಾಡ್ತಾ ಆ ಚಂಡಿಕಾ ಪಾರಾಯಣವನ್ನು ಮಾಡ್ತಾರೆ ಅಂದ್ರೆ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡ್ತಾರೆ ಅದರಲ್ಲಿ ತದ್ದಶಾಂಶವನ್ನು ಹೋಮವನ್ನು ಮಾಡ್ತಾರೆ ಇದು ಕ್ರಮ ಅದಕ್ಕೆ ಇದೇ ಕ್ರಮದಲ್ಲಿ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ದುರ್ಗೆ ದುರ್ಗತಿ ನಾಶಿನಿ ಅಂತ ಅಲ್ಲೇ ಹೇಳಿದೆ ಅಂದರೆ ದುರ್ಗೆ ನೀ ಯಾವುದೇ ಕೆಟ್ಟ ಪರಿಸ್ಥಿತಿಯಲ್ಲಿರು ಅದರಿಂದ ಮೇಲೆ ಎತ್ತುತ್ತಾಳೆ ಅನ್ನುವಂತಹದ್ದು ನಂಬಿಕೆ ಆವಾಗ ಏನು ವನೆ ರಣೆ ಶತ್ರು ಜಲಾಗ್ನಿ ಮಧ್ಯೆ ಎದುರ್ಚಯಾಪತ್ಸು ಮಹಾಭಯೇಶು ಅಂತ ಹೇಳುತ್ತೆ ಶಾಸ್ತ್ರಗಳಲ್ಲಿ ಈ ಪೂಜೆಗಳಲ್ಲಿ ಹೇಳುವಾಗ ವನೆ ನೀನು ಕಾಡಿನಲ್ಲಿದ್ದರು ರಣೆ ಯುದ್ಧ ಭೂಮಿಯಲ್ಲಿದ್ದರು ಶತ್ರು ಶತ್ರುಗಳ ಮಧ್ಯದಲ್ಲಿ ಜಲ ನೀರಿನ ಮಧ್ಯದಲ್ಲಿ ಅಗ್ನಿ ಮಧ್ಯದಲ್ಲಿದ್ದರು ಎಂತಹ ಭಯಂಕರವಾದ ನೀನು ಪರಿಸ್ಥಿತಿಯಲ್ಲಿದ್ದರೂ ನಿನ್ನನ್ನು ಆ ದುರ್ಗತಿಯಿಂದ ಪಾರು ಮಾಡಿ ಅದನ್ನು ಒಳ್ಳೆಯ ಸ್ಥಿತಿಗೆ ನಿನ್ನನ್ನು ಕರ್ಕೊಂಡ್ಬರ್ತಾಳೆ ಅನ್ನುವಂತಹದ್ದು ದುರ್ಗೆಯ ನಂಬಿಕೆಗಳು ನಮ್ಮ ಭಾರತದಲ್ಲಿ ಎರಡು ಪ್ರಧಾನವಾದ ನಂಬಿಕೆಗಳಲ್ಲಿದೆ ಒಂದು ಈ ಯಾವುದೇ ಬಂಧನದ ಸಮಯದಲ್ಲಿದ್ದಾಗ ದುರ್ಗತಿಯಲ್ಲಿದ್ದಾಗ ಶತ್ರುಗಳ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಾಗ ನಾವು ಎರಡು ದೇವರನ್ನು ಆ ಹೋಮಗಳಲ್ಲಿ ಮಂತ್ರಪೂರ್ವಕವಾಗಿ ಪ್ರಾರ್ಥಿಸ್ಬೋದು ಅಂತ ಒಂದು ಹನುಮಾನ್ ಸಂಕಟಮೋಚನ ಅಂತ ಕರೀತಾರೆ ಅದಕ್ಕೆ ಹನುಮಂತನ ಮಂತ್ರಗಳನ್ನು ಮಂತ್ರಗಳಲ್ಲೇ ಇದೆ ನನ್ನ ಬಂಧನವನ್ನು ಬಿಡಿಸು ಅನ್ನುವಂತಹ ಮಂತ್ರಗಳು ಬರ್ತದೆ ಹಾಗೆಯೇ ದುರ್ಗೆನಲ್ಲೂ ಬರುತ್ತೆ ನಾನು ಇಂತಹ ಒಂದು ದುಷ್ಟವಾದ ಘೋರವಾದ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೀನಿ ದಯವಿಟ್ಟು ನೀನು ನನ್ನನ್ನು ಉದ್ಧಾರ ಆಪತ್ಕಾಲದಿಂದ ಉದ್ಧಾರ ಮಾಡುವಂಥ ಬರ್ತದೆ ಸೊ ಹಾಗಾಗಿನೇ ದುರ್ಗಾ ಸಪ್ತಶತಿಯಲ್ಲಿ ಮಾಡಿ ಬಹಳ ಜನ ಮಾಡ್ತಾರೆ ಇದು ಇವಾಗ ನಮಗೇನಾಗ್ತದೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಮಾಡಿದಾಗ ಗಮನಕ್ಕೆ ಬರುತ್ತೆ ಬಟ್ ಬಹಳ ಜನ ಆಸ್ತಿಕರು ಬಹಳ ಜನ ಅವರ ಮನೆಗಳಲ್ಲೇ ಮಾಡಿಸ್ತಾ ಇರ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಆನ್ಲೈನಲ್ಲಿ ನಿಮಗೆ ಸಿಗೋದಿಲ್ಲ ಅಂತಂದರೆ ಎಷ್ಟು ಜನ ಮಾಡಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ನಮ್ಗೆ ಆವಾಗ ಯಾವಾಗಲೂ ನಮಗೆ ಇದೇ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸಾವಿರಾರು ಚಂಡಿ ಯಾಗಗಳು ನಡೀತಾ ಇರುತ್ತೆ ಯಾವಾಗಲೂ ನಮಗಷ್ಟು ಗಮನಕ್ಕೆ ಬರೋದಿಲ್ಲ ಆದರೆ ಬಹಳ ಜನ ಆಸ್ತಿಕರು ತಮ್ಮ ಕಷ್ಟ ಪರಿಸ್ಥಿತಿಯಿಂದ ಆ ಕಷ್ಟಪಡಿಸಿ ಎಂದು ಹೊರಬರಕೋಸ್ಕರ ಇಂತಹ ಹೋಮಗಳನ್ನು ಮಾಡ್ತಾ ಇರ್ತಾರೆ ಈ ಯಾಗದಿಂದ ನಟ ದರ್ಶನ್ ಅವರಿಗೂ ಕೂಡ ಸಂಕಷ್ಟ ಪರಿಹಾರ ಆಗಬಹುದಾ ನೋಡಿ ನಮ್ದೊಂದು ಹಿಂದೂ ಧರ್ಮದಲ್ಲಿ ಕರ್ಮ ಸಿದ್ಧಾಂತವನ್ನು ಒಪ್ಕೊಂಡಿದ್ದೀವಿ ನಾವು ಈ ಕರ್ಮ ಸಿದ್ಧಾಂತ ಏನು ಅಂತ ಹೇಳಿದ್ರೆ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಅದು ಒಳ್ಳೆಯದಾಗಿ ನಿಮಗೆ ಖಂಡಿತ ಒಳ್ಳೇದು ಮಾಡುತ್ತೆ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಕೆಟ್ಟ ಫಲಗಳನ್ನು ಅನುಭವಿಸ್ಬೇಕಾಗ್ತದೆ ಆದರೆ ಇಲ್ಲಿ ದರ್ಶನ್ ಅವರ ವಿಚಾರಕ್ಕೆ ಹೇಳೋದಾದರೆ ದರ್ಶನ್ ಅವರು ಒಳ್ಳೇದು ಮಾಡಿದಾರಾ ಕೆಟ್ಟದ್ದು ಮಾಡಿದಾರಾ ಅಂತ ನಮಗೆ ಗೊತ್ತಿಲ್ಲ ಯಾಕಂದರೆ ಇದು ಇನ್ನೂ ಪೊಲೀಸ್ ತನಿಖೆಯಲ್ಲಿದೆ ಆ ರೀತಿ ನಮ್ಮ ಸಂವಿಧಾನದ ಪ್ರಕಾರ ಒಂದು ವಿಚಾರಣೆ ನಡೀತಾ ಇರುವಾಗ ನಾವು ಅವರನ್ನು ಕೆಟ್ಟವರು ಅಂತಾನೋ ಒಳ್ಳೆಯವರು ಅಂತಾನೋ ನಾವು ಹೇಳೋದು ತಪ್ಪಾಗುತ್ತೆ ಈಗ ಅವರು ಏನೇ ಮಾಡಿದ್ರು ಅವರು ಈ ಹಿಂದೆ ಮಾಡಿರುವ ಒಳ್ಳೆಯ ಫಲಗಳು ಖಂಡಿತವಾಗಿಯೂ ಅವರಿಗೆ ಒಳ್ಳೆಯ ಫಲಗಳನ್ನು ಕೊಡ್ತವೆ ಇದು ವಿಚಾರಣೆಯಲ್ಲಿ ತಿಳಿದು ಬರುವ ಸಂಗತಿಯ ಮೇಲೆ ಅವರ ಫಲಾಫಲಗಳು ನಿರ್ಧಾರ ಆಗುತ್ತೆ ಆದರೆ ಯಾವುದೇ ಕಷ್ಟ ಕಾಲದಲ್ಲಿ ದೇವಿಯನ್ನ ಅವರು ಪ್ರಾರ್ಥನೆ ಮಾಡೋದ್ರಿಂದ ಇವಾಗ ಅವರ ಪ್ರಾರ್ಥನೆ ಮಾಡ್ತಾ ಇರೋದು ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿಯವರು ಸೊ ಹಾಗಾಗಿ ಅವರಿಗೆ ನಂಬಿಕೆ ಇರಬಹುದು ಈ ನಮ್ಮ ಎಲ್ಲ ಆರೋಪಗಳಿಂದ ಮುಕ್ತರಾಗಿ ಬರಲಿ ಎನ್ನುವಂತಹದ್ದು ಅವರ ನಂಬಿಕೆ ಅವರಿಗೆ ಅವ್ರಿಗೆ ಗೊತ್ತಿರುತ್ತೆ ಯಾಕಂದರೆ ಅವರು ದೇ ಆರ್ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ನಮಗಿಂತ ಜಾಸ್ತಿ ಗೊತ್ತಿರುತ್ತೆ ವಿಷಯಗಳೇನು ಸತ್ಯ ಏನು ಅಂತ ಇವಾಗ ಯಾವುದು ನಮಗೆ ಗೊತ್ತಿರುವುದೆಲ್ಲವೂ ಮಾಧ್ಯಮಗಳ ಪ್ರಕಾರ ಗೊತ್ತಿದೆ ಆದರೆ ಅವ್ರಿಗೆ ಅವರ ಕುಟುಂಬದ ಜೊತೆಯಲ್ಲೇ ಮಾತನಾಡಿರುವುದರಿಂದ ಸತ್ಯಾಸತ್ಯತೆಗಳೆಲ್ಲ ಅವ್ರಿಗೆ ಗೊತ್ತಿರೋದ್ರಿಂದ ಯಾವುದೋ ಕಷ್ಟ ಪರಿಸ್ಥಿತಿಯಲ್ಲಿ ಇದು ಆರೋಪಗಳಿರಬಹುದು ಆ ತಾಯಿ ವಿಜಯಲಕ್ಷ್ಮಿ ಕೃಪೆಯಿಂದ ಆ ಲಕ್ಷ್ಮಿಯ ಮಹಾಕೃಪೆಯಿಂದ ಚಂಡಿಕಾಯಿ ಆಗೋದಿಂದ ಒಳ್ಳೇದಾಗಬಹುದು ಅಂತ ಅವ್ರ ಕುಟುಂಬಕ್ಕೆ ಅನಿಸಿರ್ಬೋದು ಅದರಿಂದ ಮಾಡ್ತಾ ಇದ್ದಾರೆ ಈಗ ದರ್ಶನ್ ಅವರ ಈ ಸಂಕಷ್ಟದ ಪರಿಸ್ಥಿತಿಲಿ ದರ್ಶನ್ ಅವರಂದ್ರೆ ಅಂದರೆ ಈಗ ಯಾರಾದರೂ ಸರಿ ನನಗೆ ಕಷ್ಟ ಆದಾಗ ನಾನು ದೇವರಿಗೆ ಪೂಜೆ ಮಾಡಿದರೆ ನನಗೆ ಫಲ ಸಿಗುತ್ತೆ ಆದರೆ ಈಗ ದರ್ಶನ್ ವಿಚಾರದಲ್ಲಿ ದರ್ಶನ ಮಾಡ್ತಿಲ್ಲ ಅದರ ಬದಲಿಗೆ ಅವರ ಪತ್ನಿ ಮಾಡ್ತಾ ಇದ್ದಾರೆ ಈ ಫಲಾಫಲಗಳು ಅವರ ಗಂಡನಿಗೆ ಸಿಗುತ್ತಾ ಅಲ್ಲ ನಮ್ಮಲ್ಲಿ ಸಂಕಲ್ಪ ಅಂತ ಇರುತ್ತೆ ಸಂಕಲ್ಪ ಅಂತಂದರೆ ಏನು ಅಂದರೆ ಯಾರ ಹೆಸರಿನಲ್ಲಿ ನಾವು ಸಂಕಲ್ಪಗಳನ್ನು ಮಾಡ್ತೀವಿ ಅಂತ ಇವಾಗ ಯಾರೋ ಒಬ್ಬ ಮಹಾತ್ಮ ಇದ್ದಾನೆ ಅವನು ತನ್ನ ಕೈಯಿಂದ ದುಡ್ಡು ಕೊಡೋದಿಲ್ಲ ಇನ್ಯಾರಿಗೋ ತನ್ನ ಅಸಿಸ್ಟೆಂಟ್ ಮೂಲಕ ಕೊಟ್ಬಿಟ್ಟು ಒಂದು ಅನಾಥಾಲಯಕ್ಕೆ ಒಂದಷ್ಟು ಹಣ ಸಹಾಯವನ್ನು ಮಾಡ್ತಾನೆ ಆಗ ಫಲ ಸಹಾಯಕನಗ ಯಜಮಾನನಗ ಯಜಮಾನನಿಗೆ ಫಲ ಅವನಿಗೂ ಒಂದು ಫಲ ಇದೆ ಯಾರಿಗೆ ಸಹಾಯಕನಿಗೂ ಒಂದು ಸಣ್ಣ ಗಾತ್ರದ ಪ ಒಂದು ಫಲ ಇದೆ ಆದರೆ ನಿಜವಾದ ಫಲ ಯಜಮಾನನಿಗೆ ಸಿಗುತ್ತೆ ಹಾಗಾಗಿ ಶಾಸ್ತ್ರಗಳಲ್ಲೇ ತುಂಬ ಸ್ಪಷ್ಟವಾಗಿ ಹೇಳಿದೆ ಬಹಳ ಯಾರು ಬೇಕಾದರೂ ಯಾರ ಹೆಸರಲ್ಲಿ ಬೇಕಾದರೂ ಮಾಡಬಹುದು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸೋರು ಯಾರು ಬೇಕಾದರೂ ಮಾಡ್ಬೋದು ಅದರಲ್ಲಿ ಹೆಂಡತಿಯಂತೂ ಧರ್ಮಪತ್ನಿಯಾದವಳು ಅರ್ಧಾಂಗಿನಿ ಅಂತ ಹೇಳೋದ್ರಿಂದ ಅವಳ ಪಾಪಪುಣ್ಯಗಳಲ್ಲಿ ಅರ್ಧಕ್ಕೆ ಭಾಗಿಯಾಗಿರೋದ್ರಿಂದ ಅವರ ಧರ್ಮಕ್ಕೂ ಭಾಗಿಯಾಗಿರೋದ್ರಿಂದ ಅವರು ಮಾಡೋದು ಸರಿಯಾಗಿದೆ ಸಾಮಾನ್ಯವಾಗಿ ಗಂಡ ಹೆಂಡತಿಯರು ಮಕ್ಕಳು ಅದಾಗದೆ ಹೋದ್ರೆ ಅಣ್ಣ ತಮ್ಮಂದಿರು ಅವರ ಸಂಬಂಧಿಕರು ಅದು ಆಗದೆ ಹೋದ್ರೆ ಶಿಷ್ಯರು ಅಂದರೆ ಗುರು ಶಿಷ್ಯ ಸಂಬಂಧಗಳಿದ್ರೆ ಅವರು ಮತ್ತು ಅಭಿಮಾನಿಗಳು ಅವರಿಗೆ ಒಳ್ಳೆಯದನ್ನು ಬಯಸೋರು ಯಾರು ಬೇಕಾದರೂ ಕುಳಿತುಕೊಂಡು ಹಣವನ್ನು ಖರ್ಚು ಮಾಡಿ ಅದನ್ನು ಅವರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ಬೋದು ಅದು ಖಂಡಿತ ಒಳ್ಳೆಯದಾಗುತ್ತೆ ಈ ಆಷಾಢ ಮಾಸದಲ್ಲಿ ಅದರಲ್ಲೂ ಶುಕ್ರವಾರದಲ್ಲೇ ಪೂಜೆ ಸಲ್ಲಿಸಿದ್ರಿ ಹಿನ್ನೆಲೆ ಏನಾದ್ರು ಇದೆಯಾ ಅದರಲ್ಲೂ ವರ್ಧಂತಿಯಾ ಹಿಂದಿನ ದಿನ ಇವತ್ತು ಅದು ಎಫೆಕ್ಟಿವ್ ಆಗಿ ಏನಾದರೂ ಪರಿಣಾಮಗಳು ಬೀರ್ಬಹುದೇ ವೇದಗಳಲ್ಲೇ ಹೇಳುವಾಗ ಆಷಾಢ ಕಾ ಮುಂಪಯಾಂತು ಯಜ್ಞಂ ಅಂತ ಹೇಳ್ತೀವಿ ಆಷಾಢ ಮಾಸದಲ್ಲಿ ಲಕ್ಷ್ಮಿಗೆ ಬಹಳ ಪ್ರಧಾನವಾದಂತಹ ಒಂದು ಶಕ್ತಿ ಇರ್ತದೆ ಮಹಾಲಕ್ಷ್ಮಿ ಯಾಕೆಂದರೆ ಈ ಜಗತ್ತಿನ ಸ್ಥಿತಿ ಧ್ವಂಸಗಳಿಗೆ ಅವಳೇ ಕಾರಣಗಳು ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತ ಕೇಳಿದ್ರೆ ಆ ಶಕ್ತಿ ಬೇರೆ ಎಲ್ಲ ಎಲ್ಲ ಪ್ರಪಂಚದಲ್ಲಿರೋ ದೇವತೆಗಳೆಲ್ಲ ಒಂದೇ ಅನ್ನೋದೇ ನಮ್ಮ ಹಿಂದೂ ಫಿಲಾಸಫಿ ಅದರಲ್ಲಿ ಮುಖ್ಯವಾಗಿ ಈ ಆಷಾಢ ಮಾಸದಲ್ಲಿ ಧನಧಾನ್ಯಗಳೆಲ್ಲ ಅಭಿವೃದ್ಧಿ ಆಗೋ ಕಾಲ ಇದು ನೋಡಿ ಮಳೆ ಎಲ್ಲ ಬರ್ತಾ ಇದೆ ಮಳೆ ಬಂದರೆ ಏನಾಗ್ತದೆ ಬೆಳೆ ಬೆಳೆಯುತ್ತೆ ಬೆಳೆ ಬೆಳೆದ್ರೆ ಜೀವಿಗಳಿಗೆಲ್ಲ ಸಂತೋಷ ಆಗುತ್ತೆ ಹಾಗಾಗಿ ಈ ಸಮೃದ್ಧಿಯ ಸಂಕೇತ ಅದಕ್ಕೆ ಆಶೀರ್ವಾದದಲ್ಲೂ ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರನ್ ದೀರ್ಘಮಾಯು ಅಂತ ಬರ್ತದೆ ಅಂದರೆ ಮೊದಲು ಧಾನ್ಯವೇ ಪ್ರಧಾನ ನಿಮ್ಗೆ ಎಷ್ಟೇ ದುಡ್ಡಿದ್ರೂ ತಿನ್ನಕ್ಕಾಗಲ್ಲ ನಮ್ಮ ಲಕ್ಷ್ಮಿ ಅಂತಂದರೆ ಏನಂತ ಅಂದ್ಕೊಂಡಿದ್ದಾರೆ ಅಂದರೆ ಬಹಳ ಜನ ದುಡ್ಡು ಅಂತ ಅಂದ್ಕೊಂಡಿದ್ದಾರೆ ಅದರಲ್ಲಿ ಅಷ್ಟಲಕ್ಷ್ಮಿಯರನ್ನ ನಾವು ಹೇಳ್ತೀವಿ ಅಷ್ಟಐಶ್ವರ್ಯ ಅಂತ ಹೇಳ್ತೀವಿ ಅದರಲ್ಲಿ ಪ್ರಧಾನವಾದ ಐಶ್ವರ್ಯ ಯಾವುದು ಅಂದರೆ ಧಾನ್ಯ ಇವತ್ತು ರೈತ ಚೆನ್ನಾಗಿದ್ದರೆ ಆ ರೈತರ ಬೆಳೆಗಳು ಚೆನ್ನಾಗಿದ್ರೇ ಬಾಕಿದೆಲ್ಲ ಸಾಧ್ಯವಾಗೋದು ಬೆಳೆನೇ ಇಲ್ಲದೆ ಹೋದರೆ ದುಡ್ಡಿಟ್ಕೊಂಡು ಏನು ಮಾಡ್ತೀರಿ ಹಾಗಾಗಿ ಧಾನ್ಯವೇ ಮೊದಲು ಅದಕ್ಕೆ ಧಾನ್ಯಲಕ್ಷ್ಮಿ ಅದನ್ನು ಬಳಸೋ ವಿದ್ಯೆ ಬೇಕು ನಾಲೆಡ್ಜ್ ಬೇಕು ಅದಕ್ಕೆ ವಿದ್ಯಾಲಕ್ಷ್ಮಿ ಗೆಲುವು ಬೇಕು ವಿಜಯಲಕ್ಷ್ಮಿ ಆಮೇಲೆ ಧನಲಕ್ಷ್ಮಿ ಇದನ್ನೆಲ್ಲ ನಾವು ಕಂಟಿನ್ಯೂ ಮಾಡಬೇಕಾದ್ರೆ ನಮ್ಮ ಪುತ್ರ ಸಂತಾನಗಳು ಬೇಕು ಅದಕ್ಕೆ ಸಂತಾನಲಕ್ಷ್ಮಿ ಇದೆಲ್ಲ ಇದ್ದರೂ ಕೂಡ ನಮಗೆ ವಿದ್ಯೆ ಕರೆಕ್ಟಾಗಿರಬೇಕು ಎಲ್ಲ ಇರಬೇಕು ಕರೆಕ್ಟು ಎಲ್ಲ ಇದ್ದರೂ ನಮಗೊಂದು ಶಾಶ್ವತವಾದ ಸುಖ ಸಿಗಬೇಕು ನೆಮ್ಮದಿ ಸಿಗಬೇಕು ಅದಕ್ಕೆ ಮೋಕ್ಷಲಕ್ಷ್ಮಿ ಹೀಗೆ ನಮ್ಮ ಪರಿಕಲ್ಪನೆಗಳು ಆದ್ದರಿಂದ ಆಷಾಢ ಮಾಸ ಶುಕ್ರವಾರ ಸಾಕ್ಷಾತ್ ಮಹಾಲಕ್ಷ್ಮಿಯ ವಾರ ಇವತ್ತು ನೀವು ಚಾಮುಂಡಿ ಬೆಟ್ಟದಲ್ಲಿ ಅಲಂಕಾರ ಮಾಡುವಾಗಲೆಲ್ಲ ಹೇಳ್ತಾರೆ ನಾಗಲಕ್ಷ್ಮಿ ಅಲಂಕಾರ ಲಕ್ಷ್ಮಿ ಚಾಮುಂಡಿನೇ ಆದರೂ ಲಕ್ಷ್ಮೀ ಅಲಂಕಾರ ಹಾಗೆಯೇ ಅಲ್ಲಿ ಕೊಲ್ಲಾಪುರದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಇವತ್ತು ಸಾಕ್ಷಾತ್ ಮಾ ಅವಳೇ ಮಹಾಲಕ್ಷ್ಮಿ ಏನೇ ಇದ್ರೂ ಶುಕ್ರವಾರಗಳಲ್ಲಿ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಮಾಡ್ತಾರೆ ಆ ಚಂಡಿಕಾ ಸ್ತುತಿಯಲ್ಲೂ ಬರೋದೇ ಅದರಲ್ಲಿ ಮೂರು ರಹಸ್ಯಗಳಿವೆ ಚಂಡಿಕಾ ಸಪ್ತಶತಿನಲ್ಲಿ ಅದರಲ್ಲಿ ಬರುವಾಗ ಸಮಸ್ತವೂ ಮಹಾಲಕ್ಷ್ಮಿನೇ ಅಂತ ಎಂಡಾಗುತ್ತಲ್ಲಿ ಹಾಗಾಗಿ ಅವರವರ ಭಾವಗಳು ಆದ್ದರಿಂದ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಜಾಸ್ತಿ ಇರೋದ್ರಿಂದ ಕಾಮನೆಗಳು ಪೂರ್ಣವಾಗಲಿ ಅಂತ ಇಂಥ ಯಾಗವನ್ನು ಮಾಡೋದು ಒಳ್ಳೆಯದೇ ಅಂತ ನನ್ನ ಭಾವನೆ ಇದಿಷ್ಟು ಹಿರಿಯ ವಿದ್ವಾಂಸರಾದಂತಹ ಅವರ ಮಾತುಗಳು ಫಸ್ಟ್